ಇನ್ನು ಕಾಂಗ್ರೆಸ್ನಲ್ಲಿ ಮತ್ತೆ ಸಿದ್ದರಾಮಯ್ಯ ಸಿಎಂ ಅನ್ನುವ ಜಪ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಪರ ಬೆಂಬಲಿಗ ಶಾಸಕರು ಬ್ಯಾಟ್ ಬೀಸ್ತಾ ಇದ್ದಾರೆ. ಶಾಸಕ ಜಮೀರ್ ಆಯಿತು, ಈಗ ಮತ್ತೊಬ್ಬ ಶಾಸಕನ ಸರದಿ. ಮುಂದಿನ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಜಪ ಮತ್ತೊಬ್ಬ ಶಾಸಕನ ಬಾಯಿಂದ ಕೇಳಿ ಬಂದಿದೆ. ಶಾಸಕ ಜಮೀರ್ ಆಯಿತು, ಈಗ ಮತ್ತೊಬ್ಬ ಶಾಸಕನ ಸರದಿಯಾಗಿದೆ. ಸಿದ್ದರಾಮಯ್ಯಗೆ ಈ ರಾಜ್ಯದ ಸಿಎಂ ಆಸೆ ಇಲ್ಲ, ಆದರೆ ನಮಗೆ ಸಿದ್ದರಾಮಯ್ಯ ಸಿಎಂ ಆಗಬೇಕಿದೆ. ಕುರುಬ ಸಮಾವೇಶದಲ್ಲಿ ಭೈರತಿ ಸುರೇಶ್ ಈ ಮಾತುಗಳನ್ನಾಡಿದ್ದಾರೆ. ಸಿದ್ದರಾಮಯ್ಯ ಪರ ಬೆಂಬಲಿಗ ಶಾಸಕರು ಬ್ಯಾಟ್ ಬೀಸ್ತಾ ಇದ್ದಾರೆ. ಶಾಸಕ ಜಮೀರ್ ಆದಂತಹ ನಂತರದಲ್ಲಿ ಈಗ ಮತ್ತೊಬ್ಬ ಶಾಸಕ ಭೈರತಿ ಸುರೇಶ್ ಸಿದ್ದರಾಮಯ್ಯ ಮುಂದಿನ ಸಿಎಂ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಇಡೀ ರಾಜ್ಯದ ಎಲ್ಲ ಜಾತಿಗಳ ನಾಯಕ, ಮುಂದೆ ತುಮಕೂರಿನಲ್ಲಿ ಅಹಿಂದ ಸಮಾವೇಶವನ್ನು ಮಾಡ್ತೇವೆ. ಇವತ್ತು ನಡೆದಿರುವಂತಹ ಕುರುಬ ಸಮಾವೇಶದಲ್ಲಿ ಸಿದ್ದರಾಮಯ್ಯವರವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಭೈರತಿ ಸುರೇಶ್. ಸೊ ಕಾಂಗ್ರೆಸ್ನಲ್ಲಿ ಮತ್ತೆ ಸಿದ್ದರಾಮಯ್ಯ ಮುಂದಿನ ಸಿಎಂ ಅನ್ನುವಂತಹ ಜಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನಮಣೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಆನಂದ, ಕಾಂಗ್ರೆಸ್ನಲ್ಲಿ ಕೆಲವಷ್ಟು ದಿನಗಳ ಕಾಲ ತಣ್ಣಗಾಗಿದ್ದಂತಹ ಈ ಒಂದು ವಿಚಾರ, ಮುಂದಿನ ಸಿಎಂ ಯಾರು ಅನ್ನುವಂತಹ ವಿಚಾರ ಮತ್ತೆ ಭುಗಿಲೇಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಇಲ್ಲಿವರೆಗೂ ಕೂಡ ಶಾಸಕ ಜಮೀರ್ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಆ ಸರದಿಗೆ ಭೈರತಿ ಸುರೇಶ್ ಕೂಡ ಸೇರ್ತಾ ಇದ್ದಾರಾ ಅಂತ. ಅರುಣ್, ತುಮಕೂರು ನಡೀತಿರುವಂತಹ ಕುರುಬರ ಜಾಗೃತಿ ಸಮಾವೇಶ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಪೂರಕವಾಗಿರುವಂತಹ ವೇದಿಕೆಯಾಗಿ ಮಾಡ್ಕೊಳ್ಳುವ ಪ್ರಯತ್ನವನ್ನ ಕುರುಬ ಸಮಾಜದ ಕಾಂಗ್ರೆಸ್ ಶಾಸಕರು ಮಾಡ್ತಾ ಇದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯರಿಗೆ ಅತ್ಯಂತ ಆಪ್ತರಾಗಿರುವಂತಹ ಹೆಬ್ಬಾಳ ಕ್ಷೇತ್ರದ ಶಾಸಕರಾಗಿರುವಂತಹ ಭೈರತಿ ಸುರೇಶ್ ಅವರು ಇವತ್ತು ಸಿದ್ದರಾಮಯ್ಯರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಮತ್ತು ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವಂತ ಹೇಳಿಕೆಯನ್ನ ನೀಡುವ ಮೂಲಕ ಪಕ್ಷದ ಒಳಗೆ ನಡೀತಾ ಇರತಕ್ಕಂತಹ ಮುಖ್ಯಮಂತ್ರಿ ಸ್ಪರ್ಧೆಯ ವೇಗವನ್ನು ಇನ್ನಷ್ಟು ಹೆಚ್ಚು ಮಾಡುವಂತ ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ತುಮಕೂರಲ್ಲಿ ಕುರುಬರ ಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸಿರುವಂತಹ ಸಿದ್ದರಾಮಯ್ಯರ ಸಮ್ಮುಖದಲ್ಲಿ ಭೈರತಿ ಸುರೇಶ್ ಹೇಳಿರತಕ್ಕಂಥದ್ದು, ಮುಖ್ಯಮಂತ್ರಿ ಆಗಲಿಕ್ಕೆ ಸಿದ್ದರಾಮಯ್ಯರು ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ, ಆದ್ರೆ ಎಲ್ಲಾ ಜಾತಿಗಳ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಬೇಕಂತಕ್ಕಂಥ ನಮ್ಮ ಅಭಿಲಾಷೆ ಅಂತಕ್ಕಂಥ ಮಾತನ್ನ ಆ ಸಮಾವೇಶದಲ್ಲಿ ಹೇಳುವ ಮೂಲಕ ಕುರುಬ ಸಮಾಜ ನಿಮ್ಮಿಂದ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಪಡೆದುಕೊಳ್ತೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಏನ್ ಹೇಳಿದ್ರು ಭೈರತಿ ಸುರೇಶ್ ಅನ್ನೋದನ್ನ ಕೇಳ್ಕೊಂಬರೋಣ. ಬರೀ ಕುರುಬ ಸಮಾಜಕ್ಕೆ ಮಾತ್ರ ಅವ್ರ ನಾಯಕರಲ್ಲ, ನಮ್ಮ ರಾಜಣ್ಣ ಹೇಳ್ತಾ ಇದ್ರು, ಬರೀ ಐದ ವರ್ಗಗಳಿಗೆ ಅವ್ರ ನಾಯಕರಲ್ಲ. ಸಿದ್ದರಾಮಯ್ಯ ಅವರು 2000 ಹತ್ತೂರಿಂದ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಅನ್ನ ಭಾಗ್ಯ, ಅಕ್ಕಿ ಭಾಗ್ಯ, ಕ್ಷೀರ ಭಾಗ್ಯ, ಕ್ಷೀರ ಭಾಗ್ಯ, ಕ್ಷೀರ ಸಾರ, ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿ ಭಾಗ್ಯ, ರೈತ ಬಂದು ರೈತರ ಸಾಲ ಮನ್ನಾ, ಈ ತರ 169 ಭರವಸೆಗಳಲ್ಲಿ 165 ಭರವಸೆಗಳನ್ನ ಈಡೇರಿಸಿದಂತ ಏಕೈಕ ಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯ. ಅಂತ ಶ್ರೀಮಂತ ವ್ಯಕ್ತಿ, ಬರೀ ಕುರುಬ ಸಮಾಜಕ್ಕೆ ಮಾತ್ರ ಅವ್ರ ನಾಯಕರಲ್ಲ, ನಮ್ಮ ರಾಜಣ್ಣ ಹೇಳ್ತಾ ಇದ್ರು, ಬರೀ ಐದ ವರ್ಗಗಳಿಗೆ ಅವ್ರ ನಾಯಕರಲ್ಲ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಾತಿ ಜನಗಳ ನಾಯಕರು ಸಿದ್ದರಾಮಯ್ಯ. ಅಂತ ಒಬ್ಬ ಶ್ರೀಮಂತ ನಾಯಕರು ಇವತ್ತು ನಮ್ಮನ್ನು ವೇದಿಕೆಯಲ್ಲಿದ್ದಾರೆ. ಅವ್ರಿಗೇನು ಆಗಬೇಕಾಗಿಲ್ಲ, ಒಂದ್ಸರಿ ಮುಖ್ಯಮಂತ್ರಿ ಆಗಿದ್ದಾರೆ, 13 ಇದಾಗಿ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಗಳನ್ನ ಮಂಡಿಸಿದಂತ ಸಿದ್ದರಾಮಯ್ಯ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಏನು ಆಸೆ ಇಲ್ಲ. ಆದ್ರೆ ಅದು ನಮ್ಗೆ ನಿಮ್ಗೆ ನಮಗೆ ಅವರು ಮುಖ್ಯಮಂತ್ರಿ ಆಗಬೇಕು, ಈ ರಾಜ್ಯದ ಜನತೆಗೆ ಅವರು ಮುಖ್ಯಮಂತ್ರಿ ಆಗಬೇಕು, ಕಾಂಗ್ರೆಸ್ ಪಕ್ಷ ವಾಪಸ್ ಅಧಿಕಾರಕ್ಕೆ ಬರಬೇಕು, ಈ ರಾಜ್ಯವನ್ನು ಉದ್ಧಾರ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ. ಹೌದಲ್ಲ, ವಿಜಯಕಾರಣ ಹೇಳೋದು. ಆದರೆ ಮುಂದಿನ ದಿನ ನನಗೆ ಹೆಚ್ಚಿನ ಸಮಯ ಇಲ್ಲ, ಮೊನ್ನೆ ಸಿದ್ದರಾಮಯ್ಯ ಅವರ ಮಾತು ಕೇಳಲಿಕ್ಕೆ ನೀವೆಲ್ಲ ಬಹಳ ಕಾತರ. ಎಸ್ ಆನಂದ್, ಈಗಾಗಲೇ ಹೇಳ್ತಾ ಇದ್ರಿ, ಈ ಗೊಂದಲಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೆರೆ ಎಳೆದಿತ್ತು ಕೆಲವೊಂದಿಷ್ಟು ದಿನಗಳ ಹಿಂದೆ. ಆದರೆ ಎಲೆಕ್ಷನ್ ಹತ್ತಿರವಿರುವಾಗ ಇಂತಹ ಒಂದು ಬಣ ರಾಜಕೀಯ ಮತ್ತೆ ಭುಗಿಲೆದ್ದಿರುವಂಥದ್ದು, ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತಾ ಅಂತ.
ಈಗಾಗಲೇ ಕೆಪಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಶಾಸಕರು ಮತ್ತು ಪ್ರತಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಪರವಾಗಿ ಒಂದಷ್ಟು ಶಾಸಕರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಸ್ಪರ್ಧೆಗೆ ಈ ಇಬ್ಬರ ಹೆಸರುಗಳನ್ನ ಪರೋಕ್ಷವಾಗಿ ತೇಲಿ ಬಿಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಆದ್ರೆ ಅದನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಒಂದು ಹೊತ್ತಲ್ಲಿ ಮಾಡುವ ಮೂಲಕ ಯಶಸ್ವಿ ಕೂಡ ಆಗಿತ್ತು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಕೆಸಿ ವೇಣುಗೋಪಾಲ್ ಇದಕ್ಕೆ ತೆರೆಯಲಿತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಮಾಡಿದ್ರು. ರಾಜ್ಯ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಕೂಡ ಜಮೀರ್ ಅಹಮದ್ ಅವರನ್ನು ಕೂಡ ಈ ಸಂಬಂಧಪಟ್ಟಾಗಿ ಹೇಳಿಕೊಟ್ಟಾಗ ಅವರನ್ನ ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಕೂಡ ಸುರ್ಜೇವಾಲಾ ಮಾಡಿದ್ರು. ಆದ್ರೆ ಈಗ ಮತ್ತೆ ಆ ಒಂದು ಸ್ಪರ್ಧೆ ಏನು ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ದೊಡ್ಡ ಮಟ್ಟದ ಕಂದಕವನ್ನ ಗೊಂದಲವನ್ನ ಉಂಟು ಮಾಡ್ತಾ ಇದೆ. ಎಲ್ಲೆಲ್ಲಿ ಕಾರ್ಯಕ್ರಮಗಳಲ್ಲಿ ಎಲ್ಲೆಲ್ಲಿ ಅವಕಾಶಗಳು ಲಭ್ಯವಾಗುತ್ತೋ ಅಲ್ಲೆಲ್ಲ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಪರವಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತ ಏನು ಸಿದ್ದರಾಮಯ್ಯ ಪರವಾಗಿರ್ತಕ್ಕಂತ ಏನು ಅವರು ಆತರಿದ್ದಾರೆ. ಅವ್ರು ಇವತ್ತು ಕೂಡ ತುಮಕೂರು ನಡೆದಂತ ಸಮಾವೇಶದಲ್ಲೂ ಕೂಡ ಇದೇ ರೀತಿ ಆಗಿರುವಂತಹ ವರ್ತನೆ ಏನೋ ಮುಂದುವರಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಾರದು. ಸಹಜವಾಗಿ ಇದು ಏನೋ ಅವ್ರ ಕಡೆ ಪಕ್ಷದ ಒಳಗಡೆ ಇರಿಸು ಮುರಿಸು ತರತಕ್ಕಂಥ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗಲಾರದು. ಆದ್ರೆ ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಇದನ್ನ ಸಂಭಾಳಿಸುತ್ತೆ ಅಂತಕ್ಕಂಥ ಕೂಡ ಬಹಳ ಪ್ರಮುಖ ಆಗತ್ತೆ. ಈಗಾಗಲೇ ಕಾಂಗ್ರೆಸ್ ನಾಯಕತ್ವ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ವಿಚಾರದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಾರದು ಅಂತ ಹೇಳಿ ಹೇಳಿಕೆ ನೀಡಿದ್ರು ಕೂಡ ಆ ರೀತಿಯ ಕಟ್ಟೆಚ್ಚರ ನೀಡಿದ್ರು ಕೂಡ ಎಲ್ಲ ಒಂದ್ ಕಡೆ ಅತ್ಯಂತ ಅಭಿಮಾನದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮೂಲಕ ಪಕ್ಷದ ಒಳಗಡೆ ಮುಜುಗರ ತರತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಆಪ್ತರು ಮಾಡ್ತಾ ಇರತಕ್ಕಂಥ ಬಹಳ ಸ್ಪಷ್ಟವಾಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಸಿದ್ದರಾಮಯ್ಯ ಗಟ್ಟಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.